ಸಂಸತ್ ಕಲಾಪದಲ್ಲಿ ಏನಲ್ಲ ಆಗಬಹುದು ಅನ್ನುವಂತ ಒಂದು ಕುತೂಹಲ ಎಲ್ಲರಿಗೂ ಕೂಡ ಇತ್ತು ಆದರೆ ಈ ಕುತೂಹಲ ಕೋಲಾಹಲವಾಗಿ ಮಾರ್ಪಾಡ ಆಗುತ್ತೆ ಅನ್ನೋದು ಯಾರಿಗೂ ಕೂಡ ಅಂದಾಜು ಕೂಡ ಇರಲಿಲ್ಲ ಯಾಕಂದ್ರೆ ಇವತ್ತಿನ ಈ ಒಂದು ಕಲಾಪ ಕೇವಲ ಒಂದು ನಿಮಿಷದಲ್ಲೇ ಮುಕ್ತಾಯವನ್ನ ಕಂಡಿದೆ ಸಭಾಪತಿಗಳ ಮೇಲೆ ಅವಿಶ್ವಾಸ ನಿರ್ಣಯ ಮಂಡನೆ ಆಗಿದೆ ಹಾಗಾಗಿ ಅವರು ಆ ಸ್ಥಾನದಲ್ಲಿ ಕೂರುವ ಹಾಗಿಲ್ಲ ಅಂತ ಹೇಳಿ ಬಿಜೆಪಿ ಅವರು ಉಪಸಭಾಪತಿ ಧರ್ಮೇಗೌಡ ಅವರನ್ನು ಕೂರಿಸುತ್ತಾರೆ ಆದರೆ ಬೆಲ್ ಆಗೋದಕ್ಕಿಂತ ಮುಂಚೆನೇ ಅವರು ಕೂರುವ ಹಾಗಿಲ್ಲ ಕಾನೂನಿನ ಪ್ರಕಾರ ಅಂತ ಹೇಳಿ ಅವರನ್ನ ಅಂದ್ರೆ ಉಪಸಭಾಪತಿಯನ್ನ ಎಳೆದಾಡಿ ಅವರನ್ನ ಅಲ್ಲಿಂದ ಆ ಕುರ್ಚಿಯಿಂದ ಎಬ್ಬಿಸುವಂತ ಪ್ರಯತ್ನಗಳು ನಡೆಯುತ್ತೆ ಒಟ್ಟಾರೆ ಇವತ್ತಿನ ಈ ಒಂದು ಕಲಾಪ ಕೋಲಾಹಲ ಗದ್ದಲ ಗಲಾಟೆಗೆ ಕಾರಣವಾಗಿದೆ ಇಷ್ಟು ವರ್ಷಗಳ ಕಾಲ ಇದ್ದಂತ ಈ ಒಂದು ಗೌರವವನ್ನ ಇವತ್ತು ಒಂದೇ ಕ್ಷಣದಲ್ಲಿ ಮಣ್ಣುಪಾಲು ಮಾಡಿದ್ದಾರೆ ನಾಯಕರುಗಳು ಬಿಜೆಪಿ ಸಚಿವರುಗಳು ಈಗ ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಸೋದಕ್ಕೆ ನಿಯೋಗದ ಮೂಲಕ ಈಗ ರಾಜಭವನಕ್ಕೂ ಕೂಡ ತೆರಳಿದ್ದಾರೆ ಕುರ್ಚಿ ಮೇಲೆ ಕೂಡುವಂತದ್ದು ನನ್ನ 23 ವರ್ಷ ಈ ಮನೆ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ಸಭಾ ನಾಯಕನಾಗಿ ಮಾಡಿದ್ದೀನಿ ಮಂತ್ರಿ ಆಗಿ ಮಾಡಿದ್ದೀನಿ 2000 ವಿರೋಧ ಪಕ್ಷ ನಾಯಕನಾಗಿ ನಾನು ಕೆಲಸ ಮಾಡಿದ್ದೀನಿ ಎಂಥ ಘಟನೆ ನಾನು ನೋಡಿಲ್ಲ ಈ ರೀತಿ ಸಂವಿಧಾನಕ್ಕೆ ಬಾಹಿರವಾದಂಥ ಕೆಲಸ ನೋಡಿಲ್ಲ ರೂಲ್ಸ್ ಆಫ್ ಪ್ರೊಸೀಜರ್ ಗಾಳಿಗೆ ತೂರಿ ಕುರ್ಚಿ ಮೇಲೆ ಕೂತಿದ್ದು ಒಂದು ಅವಿಶ್ವಾಸ ನಿರ್ಣಯ ಮಂಡಿಸಿರುವವಳಲ್ಲಿ ನಾನು ಮೊದಲಿಗಳು ಫಸ್ಟ್ ನೇಮ್ ರೂಲ್ಸ್ ಪ್ರಕಾರ ಇದು ಅವು ಏಣಿ ಆಟ ನೋಡಿಕೊಂಡೇ ಬಂದ್ರಿ ಇವತ್ತು ಯಾವುದೇ ಸಂದರ್ಭದಲ್ಲೂ ನಾವು ಎಲ್ಲ ರೂಲ್ಸ್ ಬುಕ್ಕು ಎಲ್ಲ ಸ್ಟಡಿ ಮಾಡಿ ಸಭಾಪತಿಗಳ ವಿರುದ್ಧ ಅವಿಶ್ವಾಸ ಮಂಡಿಸುವಾಗ ನಿಯಮಾವಳಿಗಳ ಪ್ರಕಾರ ಉಪಸಭಾಪತಿ ಸ್ಥಾನದ ಮೇಲೆ ಕೂತ್ಕೊಳ್ಬೇಕು ಆದರೂ ಕೂಡ ಕಾಂಗ್ರೆಸ್ನವರು ಇರ್ಬೋದು ಅಥವಾ ಸಭಾಪತಿಗಳಿರ್ಬೋದು ಅದು ಮನಗಾಣದೆ ಮತ್ತೆ ಮತ್ತೆ ಅದನ್ನೇ ಮಾಡಿದ್ರು ಇವತ್ತು ನಾವೇನು ಉಪಸಭಾಪತಿಗಳು ಚೇರ್ ಮೇಲೆ ಕೂತರು ಅದು ಸಿಂಧು ಆಗಿದೆ ಮತ್ತೆ ಅವರು ಹೌಸನ್ನು ಚಾಲು ಕೂಡ ಮಾಡಿದ್ರು ಉಪಸಭಾಪತಿಗಳು ಪೀಠದ ಮೇಲೆ ಕೂತ್ಕೊಂಡು ಕಲಾಪವನ್ನು ಶುರು ಮಾಡಿದ್ರು ಆಮೇಲೆ ಹೊರಗಡೆ ಅಷ್ಟೊಂದು ಜನ ಮಾಸ್ಟರ್ಗಳು ಮಾರ್ಷಲ್ಸ್ ಇದ್ದರು ಅವರು ನಜೀರೆಲ್ಲ ಬಂದು ಡೋರನ್ನು ಒದ್ದರು ನಮಗಿವತ್ತು ಭಾವನಾತ್ಮಕವಾಗಿ ತುಂಬ ಘಾಸಿಯಾಗಿದೆ ಯಾಕಿದು ಅಂತೇಳಿ ಇವತ್ತು ಕೆಂಗಲ್ ಹನುಮಂತಯ್ಯನವರು ಒಂದಿನ ಇಲ್ಲಿ ಸಿ ಎಮ್ ಆಗಿ ಕೂತ್ಕೊಳ್ಳಿಲ್ಲ ಈ ಕಟ್ಟಡ ಕಟ್ಟಿದ ಮೇಲೆ ಅಥವಾ ಕೆಂಪೇಗೌಡರು ಇಂಥ ಒಂದು ಭವ್ಯವಾದ ನಗರ ನಮಗೆ ಕೊಟ್ಟರು ಯಾವ ಸಂಸ್ಕೃತಿಯನ್ನು ನಾವು ಬಾಗಲನ್ನು ಒದೆಯೋದಕ್ಕೆ ವಿಧಾನಸೌಧದ ಆಸ್ತಿಪಾಸ್ತಿ ನಾಶ ಮಾಡೋದಕ್ಕೆ ಏನಿದೆ ನಂಬರ್ ಒನ್ ನಂಬರ್ ಟು ಉಪಸಭಾಪತಿಗೆ ರಕ್ಷಣೆ ಕೊಟ್ಟಿಲ್ಲ ಮಾರ್ಷಲ್ಗಳು ಇದು ನಾನು ಗಂಭೀರವಾಗಿ ಆಗ್ರಹ ಮಾಡ್ತೀನಿ ರಾಜ್ಯಪಾಲರು ಇದನ್ನು ಭಾಳ ಗಂಭೀರವಾಗಿ ಗಮನಿಸಬೇಕು ಫುಟೇಜನ್ನು ನೀವು ಲೈವ್ ಫುಟೇಜ್ ಹೇಳ್ತಾ ಇದ್ರಿ ಪಾಪ ಅವ್ರು ಮಾತಾಡಿಲ್ಲ ಇಡೀ ಫುಟೇಜ್ ಲೈವ್ ಮಾಡಿದ್ದೀರಿ ಒಂದೊಂದು ಕ್ಷಣದ ಮಾಹಿತಿಯನ್ನು ನೋಡಬೇಕು ಮಾರ್ಷಲ್ಗಳ ಕರ್ತವ್ಯ ಏನು ಸಭಾಪತಿ ಮತ್ತು ಉಪಸಭಾಪತಿಗಳ ಅಗರ ಉಪಸಭಾಪತಿಗಳ ಬಗ್ಗೆ ರಕ್ಷಣೆಯನ್ನು ಮಾರ್ಷಲ್ಗಳು ನೋಡೋದಿಲ್ವೆ ಅಥವಾ ಪೀಠದ ರಕ್ಷಣೆ ಮಾರ್ಷಲ್ಗೆ ಸೇರಿಲ್ವೆ ಬಾಗಿಲಿನ ರಕ್ಷಣೆ ಮಾರ್ಷಲ್ಗೆ ಸೇರಿಲ್ವೆ ಇದು ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಏನು ಅಂತ ನಮಗೂ ಗೊತ್ತಿಲ್ಲ ಇದ್ರ ಬಗ್ಗೆ ತನಿಖೆ ಆಗಬೇಕು ಭದ್ರತೆಯ ಬಗ್ಗೆ ಆಮೇಲೆ ಖಾಲಿ ಚೇರಲ್ಲಿ ಪ್ಯಾನಲಲ್ಲಿ ಇಲ್ಲದೆ ಇದ್ರೆ ಅಲ್ಲಿ ಕೂತ್ಕೊಳ್ಳೋಕೆ ಬರಲ್ಲ ಉಪಸಭಾಪತಿ ಇಲ್ಲ ಅಂದ್ರೆ ಅದರ ನಂತರದಲ್ಲಿ ಮತ್ತೆ ಪ್ಯಾನಲಲ್ಲಿ ಯಾರಿರ್ತಾರೆ ಅದನ್ನು ಎಲೆಕ್ಟ್ ಮಾಡಿರ್ತೀವಿ ಸಭಾಪತಿಗಳೇ ಮೊನ್ನೆ ತಾನೆ ಅನೌನ್ಸ್ ಮಾಡಿದ್ದಾರೆ ಹಿರಿಯರು ಮೂರ್ನಾಲ್ಕು ಜನ ಹಿರಿತನದ ಕೊಂಡೈನವರು 500 ಮಂಜುನಾಥ್ ಫೇಸ್ಬುಕ್ ಫ್ಯೂಯಲ್ ಮೊದಲ ಆವೃತ್ತಿಯ ಆರಂಭವಾಗಿದ್ದು ಇವತ್ತಿನಿಂದ ಶುರುವಾಗಿದೆ ಫೇಸ್ಬುಕ್ ಉತ್ಪನ್ನಗಳು ಮತ್ತು ಯೋಜನೆಗಳ ಮೂಲಕ ಭಾರತದಲ್ಲಿ ಆಗಿರುವ ಆಗುವ ಬದಲಾವಣೆಗಳ ನಿದರ್ಶನಗಳನ್ನು ತಿಳಿಸುವ ಉದ್ದೇಶದಿಂದ ಫೇಸ್ಬುಕ್ ಫ್ಯೂಯಲ್ ಫಾರ್ ಇಂಡಿಯಾ 2020 ವಾರ್ಷಿಕ ಕಾರ್ಯಕ್ರಮವನ್ನು ಆರಂಭ ಮಾಡಲಾಗಿದೆ ಇವತ್ತು ಮತ್ತು ನಾಳೆ ಈ ಕಾರ್ಯಕ್ರಮ ನಡೀತಾ ಇದೆ ತಂತ್ರಜ್ಞಾನ ವ್ಯವಹಾರ ಜಗತ್ತಿನ ದಿಗ್ಗಜರು ಈ ವಾರ್ಷಿಕ ಸಂವಾದ ಕಾರ್ಯಕ್ರಮದಲ್ಲಿ ಚರ್ಚೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಫೇಸ್ಬುಕ್ ಸಿಇಒ ಮಾರ್ಕ್ ಜುಕರ್ಬರ್ಗ್ ರಿಲಯನ್ಸ್ ಇಂಡಸ್ಟ್ರೀಸ್ ಚೇರ್ಮನ್ ಮುಕೇಶ್ ಅಂಬಾನಿ ರಿಲಯನ್ಸ್ ಜಿಯೋ ನಿರ್ದೇಶಕ ಆಕಾಶ್ ಅಂಬಾನಿ ಇಶಾ ಅಂಬಾನಿ ಸ್ಯಾಮ್ಸಂಗ್ ಸಂಸ್ಥೆಯ ಅಸಿಂ ವಾರ್ಸಿ ಮೈಗೋ ಸಿಇಒ ಅಭಿಷೇಕ್ ಸಿಂಗ್ ದ ಮಾಮ್ಸ್ಕೋ ಸಂಸ್ಥಾಪಕಿ ಮಲ್ಲಿಕಾ ಸದಾನಿ ಆನ್ ಅಕಾಡೆಮಿ ಸಿಇಒ ಗೌರವ್ ಮುಂಜಲ್ ಮೊದಲಾದ ಗಣ್ಯರು ಭಾಗಿಯಾಗಿದ್ದಾರೆ ಭಾರತದ ಅಭಿವೃದ್ಧಿಗೆ ಇದೊಂದು ಸದಾವಕಾಶ ಅಂತ ಆರ್ಐಎಲ್ ಚೇರ್ಮನ್ ಮುಕೇಶ್ ಅಂಬಾನಿ ಹೇಳಿದ್ದಾರೆ See it in payments. You would see it in terms of making sure that technology is easily available, and we made it affordable so that millions of people, even at this lower per capita basis, can use this in a large market. And with that, finally, I really see the enterprise and the enthusiasm of young Indians and young the aspirations of young Indians and their confidence, right? That is really driving India. And that is why I think that the next two decades are going to be historic in terms